Hi students, welcome to CLA Degree College Chikkodi. My dear students, first of all, I would like to introduce myself. I am Amol S. Sannakki, lecturer in the Department of Sociology in CLA Degree College Chikkodi. My dear students, first of all, I welcome you all to sociology class. My dear students, in this class, we are going to know about the sociology syllabus for BA first semester CBCS choice based credit system. Atmiya vidyarthigale ivattu naavu samaja shastrada pathyakramada kuritu teedukolluva prayatnavannu madona. Title of the paper, Principles of Sociology. Patrike hesaru ಸಮಾಜಶಾಸ್ತ್ರದ ತತ್ವಗಳು. ಟೇಕ್ ಅ ಲುಕ್ ಎಟ್ ದಿ ಯುನಿಟ್ ನಂಬರ್ 1, ಇಂಟ್ರೊಡಕ್ಷನ್. ಇಂಟ್ರೊಡಕ್ಷನ್ ಟು ಸೋಷಿಯಾಲಜಿ. ಅಧ್ಯಾಯ 1, ಸಮಾಜಶಾಸ್ತ್ರದ ಪರಿಚಯ. ಫಸ್ಟ್ ಕಾನ್ಸೆಪ್ಟ್ ಈಸ್ ಮೀನಿಂಗ್, ಡೆಫಿನೇಷನ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಷಿಯಾಲಜಿ. ಸಮಾಜಶಾಸ್ತ್ರದ ಅರ್ಥ, ವ್ಯಾಖ್ಯೆಗಳು ಮತ್ತು ಸಮಾಜಶಾಸ್ತ್ರದ ಗುಣಲಕ್ಷಣಗಳು. ಸೆಕೆಂಡ್ ಒನ್ ಈಸ್ ಒರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸೊಸೈಟಿ. ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ. ನಂಬರ್ 3, ಸಿಗ್ನಿಫಿಕೆನ್ಸ್ ಆಫ್ ಸೋಷಿಯಾಲಜಿ ಆರ್ ಇಂಪಾರ್ಟೆನ್ಸ್ ಆಫ್ ಸೋಷಿಯಾಲಜಿ. ಸಮಾಜಶಾಸ್ತ್ರದ ಮಹತ್ವ ಅಥವಾ ಪ್ರಾಮುಖ್ಯತೆ. ನಂಬರ್ 4, ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ಸ್, ಸಮಾಜಶಾಸ್ತ್ರೀಯ ದೃಷ್ಟಿಕೋನಗಳು. In this way, in unit 1, we are going to learn about the introductory part of the sociology, the meaning, definitions, characteristics, origin and development, significance of sociology and sociological perspectives. Everything we are going to learn in unit number 1. Atmi vidyarthigale modne adhyayadalli naavu samajashastrada parichayada kuritu ಅಧ್ಯಯನ ಮಾಡಬೇಕು. ಅದರಲ್ಲಿ ಸಮಾಜಶಾಸ್ತ್ರದ ಅರ್ಥ, ವ್ಯಾಖ್ಯೆಗಳು, ಗುಣಲಕ್ಷಣಗಳು, ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ, ಸಮಾಜಶಾಸ್ತ್ರದ ಮಹತ್ವ, ಸಮಾಜಶಾಸ್ತ್ರೀಯ ದೃಷ್ಟಿಕೋನಗಳು ಮುಂತಾದ ಹಲವಾರು ವಿಷಯಗಳ ಕುರಿತು ನಾವು ಮೊದಲನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡೋಣ. ಯುನಿಟ್ ನಂಬರ್ 2, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸೋಷಿಯಾಲಜಿ. ಸಮಾಜಶಾಸ್ತ್ರದ ಮೂಲ ಪರಿಕಲ್ಪನೆಗಳು. ನಾವು ಸಮಾಜಶಾಸ್ತ್ರದಲ್ಲಿ ಹಲವಾರು ಮೂಲ ಪರಿಕಲ್ಪನೆಗಳ ಕುರಿತು ಅಧ್ಯಯನ ಮಾಡಬೇಕು. ಯುನಿಟ್ ನಂಬರ್ 2ದಲ್ಲಿ ನಾವು ಸಮಾಜಶಾಸ್ತ್ರದ ಮೂಲ ಪರಿಕಲ್ಪನೆಗಳ ಕುರಿತು ಅಧ್ಯಯನ ಮಾಡುವುದಿದೆ. ನಂಬರ್ 1, ಸೊಸೈಟಿ ಆ್ಯಂಡ್ ಕಮ್ಯುನಿಟಿ, ಸಮಾಜ ಮತ್ತು ಸಮುದಾಯ. ಮೀನಿಂಗ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಸಮಾಜದ ಅರ್ಥ ಮತ್ತು ಗುಣಲಕ್ಷಣಗಳು. ಸಮುದಾಯದ ಅರ್ಥ ಮತ್ತು ಗುಣಲಕ್ಷಣಗಳು. ಎಲಿಮೆಂಟ್ಸ್ ಆಫ್ ಕಮ್ಯುನಿಟಿ, ಸಮುದಾಯದ ಮೂಲಾಂಶಗಳು. ದೆನ್ ಸೆಕೆಂಡ್ ಒನ್, ಸೋಷಿಯಲ್ ಗ್ರೂಪ್ಸ್, ಸಾಮಾಜಿಕ ಸಮೂಹ. ಡೆಫಿನೇಷನ್, ಫೀಚರ್ಸ್ ಆ್ಯಂಡ್ ಟೈಪ್ಸ್ ಆಫ್ ಸೋಷಿಯಲ್ ಗ್ರೂಪ್. ಸಾಮಾಜಿಕ ಸಮೂಹದ ವ್ಯಾಖ್ಯೆ, ಲಕ್ಷಣಗಳು ಮತ್ತು ಪ್ರಕಾರಗಳ ಕುರಿತು ತಿಳಿದುಕೊಳ್ಳಬೇಕು. ನಂಬರ್ 3, ಸ್ಟೇಟಸ್ ಆ್ಯಂಡ್ ರೋಲ್, ಅಂತಸ್ತು ಮತ್ತು ಪಾತ್ರ. ಮೀನಿಂಗ್ ಆ್ಯಂಡ್ ಟೈಪ್ಸ್, ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಸ್ಟೇಟಸ್ ಆ್ಯಂಡ್ ರೋಲ್. ಅಂತಸ್ತು ಮತ್ತು ಪಾತ್ರದ ಅರ್ಥ ಮತ್ತು ಪ್ರಕಾರಗಳು. ದೆನ್ ನಂಬರ್ 4, ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಅಸೋಸಿಯೇಷನ್, ಸಾಮಾಜಿಕ ಸಂಸ್ಥೆ ಮತ್ತು ಸಾಮಾಜಿಕ ಸಂಘಟನೆ. ಮೀನಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಅಸೋಸಿಯೇಷನ್. ಸಾಮಾಜಿಕ ಸಂಸ್ಥೆಯ ಅರ್ಥ, ಲಕ್ಷಣಗಳು ಮತ್ತು ಪ್ರಕಾರಗಳು. ಆಮೇಲೆ ಸಂಘಟನೆಯ ಅರ್ಥ, ಲಕ್ಷಣಗಳು ಮತ್ತು ಪ್ರಕಾರಗಳು. ಹೀಗೆ ನಾವು 2ನೇ ಯೂನಿಟಲ್ಲಿ ಸಮಾಜಶಾಸ್ತ್ರದ ಮೂಲ ಪರಿಕಲ್ಪನೆಗಳ ಕುರಿತು ಅಧ್ಯಯನ ಮಾಡುವುದಿದೆ. ಇಲ್ಲಿ ಮುಖ್ಯವಾಗಿ ನಾವು ಸಮಾಜ, ಸಮುದಾಯ, ಸಾಮಾಜಿಕ ಸಮೂಹಗಳು
ಸಾಮಾಜಿಕ ಸಂಸ್ಥೆಗಳು ಸಂಘಟನೆ ಮುಂತಾದ ಪರಿಕಲ್ಪನೆಗಳ ಕುರಿತು ಅಧ್ಯಯನ ಮಾಡುತ್ತಿದೆ ಮೈ ಡಿಯರ್ ಸ್ಟೂಡೆಂಟ್ಸ್ ಇನ್ ಯೂನಿಟ್ ನಂಬರ್ 2 ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಡಿಫರೆಂಟ್ ಬೇಸಿಕ್ ಕಾನ್ಸೆಪ್ಟ್ಸ್ ವಿಚ್ ಆರ್ ರಿಲೇಟೆಡ್ ಟು ಸೋಷಿಯಾಲಜಿ ಇನ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಸೊಸೈಟಿ ಕಮ್ಯುನಿಟಿ ಸೋಷಿಯಲ್ ಗ್ರೂಪ್ಸ್ social institutions, associations, and so on. Then next, unit number 3, social interaction and social process. Samajika antarkriye mattu samajika prakriye. In that, number 1, meaning and characteristics of social interaction. Samajika antarkriye artha mattu gunalakshanagalu. Number 2, ಟೈಪ್ಸ್ ಆಫ್ ಸೋಷಿಯಲ್ ಪ್ರಾಸೆಸ್ ಸಾಮಾಜಿಕ ಪ್ರಕ್ರಿಯೆಯ ಪ್ರಕಾರಗಳು ಕೋಆಪರೇಷನ್ ಕಾಂಪಿಟಿಷನ್ ಕಾನ್ಫ್ಲಿಕ್ಟ್ ಅಕೊಮೊಡೇಷನ್ ಅಸಿಮಿಲೇಷನ್ ಐಸೋಲೇಷನ್ ದೀಸ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಷಿಯಲ್ ಪ್ರಾಸೆಸ್ ಸಾಮಾಜಿಕ ಪ್ರಕ್ರಿಯೆಯ ಪ್ರಕಾರಗಳು ಸಹಕಾರ ಸ್ಪರ್ಧೆ ಸಂಘರ್ಷ ಹೊಂದಾಣಿಕೆ ಸಾಂಘೀಕರಣ ಪ್ರತ್ಯೇಕತೆ ಮುಂತಾದ ಸಾಮಾಜಿಕ ಪ್ರಕ್ರಿಯೆ ಕುರಿತು ನಾವು ಮೂರನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು ಥರ್ಡ್ ಒನ್ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪಿಟಿಷನ್ ಆ್ಯಂಡ್ ಕಾನ್ಫ್ಲಿಕ್ಟ್ ಸ್ಟೂಡೆಂಟ್ಸ್ ಆಲ್ವೇಸ್ ಗೆಟ್ ಕನ್ಫ್ಯೂಸ್ ರಿಗಾರ್ಡಿಂಗ್ ದೀಸ್ ಟೂ ಟೈಪ್ಸ್ ಆಫ್ ಸೋಷಿಯಲ್ ಪ್ರಾಸೆಸ್ ಕಾಂಪಿಟಿಷನ್ ಆ್ಯಂಡ್ ಕಾನ್ಫ್ಲಿಕ್ಟ್ ದೇರ್ಫೋರ್ ವಿ ಶುಡ್ ನೋ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಕಾಂಪಿಟಿಷನ್ ಆ್ಯಂಡ್ ಕಾನ್ಫ್ಲಿಕ್ಟ್ ವಿದ್ಯಾರ್ಥಿಗಳು ಕಾಂಪಿಟಿಷನ್ ಮತ್ತು ಕಾನ್ಫ್ಲಿಕ್ಟ್ ನಡುವೆ ಕೆಲವೊಂದು ಗೊಂದಲಗಳನ್ನು ಹೊಂದಿರುತ್ತಾರೆ ಹೀಗಾಗಿ ನಾವು ಸ್ಪರ್ಧೆ ಮತ್ತು ಸಂಘರ್ಷದ ನಡುವಿನ ವ್ಯತ್ಯಾಸಗಳನ್ನು ಮೂರನೇ ಅಧ್ಯಾಯದಲ್ಲಿ ತಿಳಿದುಕೊಳ್ಳಬೇಕು ಆ್ಯಂಡ್ ಲಾಸ್ಟ್ ಫೋರ್ತ್ ಒನ್ ಈಸ್ ದಿ ರೋಲ್ ಆಫ್ ಸೋಷಿಯಲ್ ಪ್ರಾಸೆಸ್ ಇನ್ ಸೋಷಿಯಲ್ ಲೈಫ್ ಸಾಮಾಜಿಕ ಜೀವನದಲ್ಲಿ ಸಾಮಾಜಿಕ ಪ್ರಕ್ರಿಯೆ ಪಾತ್ರದ ಕುರಿತು ನಾವು ಇಲ್ಲಿ ನಾಲ್ಕನೇದಾಗಿ ತಿಳಿದುಕೊಳ್ಳಬೇಕು ದಿಸ್ ಈಸ್ ಅಬೌಟ್ ದಿ ಯುನಿಟ್ ನಂಬರ್ 3 ಓಕೆ ನೆಕ್ಸ್ಟ್ ಯುನಿಟ್ ನಂಬರ್ 4 culture and socialization. This unit is very important and very interesting unit for you. My dear students, we know about our culture. Our culture is the richest culture in the world. And talk about the socialization process. Socialization process is also very important concept in the field of sociology. In that first one, culture, meaning characteristics and elements of ಕಲ್ಚರ್ ಸಂಸ್ಕೃತಿ ಮತ್ತು ಸಾಮಾಜೀಕರಣ ಈ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಭಾರತದ ಸಂಸ್ಕೃತಿ ಮತ್ತು ಸಾಮಾಜೀಕರಣದ ಕುರಿತು ಡೀಟೇಲ್ ಆಗಿ ಅಧ್ಯಯನ ಮಾಡೋಣ ಸಂಸ್ಕೃತಿಯ ಅರ್ಥ ಗುಣಲಕ್ಷಣಗಳು ಮತ್ತು ಸಂಸ್ಕೃತಿಯ ಮೂಲಾಂಶಗಳು ಇದರ ಕುರಿತು ನಾವು ತಿಳಿದುಕೊಳ್ಳೋಣ ದೆನ್ ಸೆಕೆಂಡ್ ಒನ್ ಕಲ್ಚರಲ್ ಪ್ರಾಸೆಸ್ ಸಾಂಸ್ಕೃತಿಕ ಪ್ರಕ್ರಿಯೆ cultural lag, cultural shock, cultural diffusion, ethnocentric culture, xenophobia. These are the different cultural processes found in our culture. That is what we are going to study in detail. Sanskrutika prakriyegalalli modaledagi cultural lag, sanskrutika himbilike. ಕಲ್ಚರಲ್ ಶಾಕ್ ಸಾಂಸ್ಕೃತಿಕ ಆಘಾತ ಕಲ್ಚರಲ್ ಡಿಫ್ಯೂಜನ್ ಸಾಂಸ್ಕೃತಿಕ ಪ್ರಸರಣ ಎಥ್ನೋಸೆಂಟ್ರಿಕ್ ಕಲ್ಚರ್ ಸ್ವಸಂಸ್ಕೃತಿ ನಿಷ್ಠೆ ಕ್ಸೆನೋಫೋಬಿಯಾ ಅನ್ಯ ದ್ವೇಷ ಹೀಗೆ ನಮ್ಮ ಸಮಾಜದಲ್ಲಿ ಕೆಲವೊಂದು ಸಾಂಸ್ಕೃತಿಕ ಪ್ರಕ್ರಿಯೆಗಳಿವೆ ಟಾಕ್ ಅಬೌಟ್ ದಿ ನಂಬರ್ 3 ಸೋಷಲೈಸೇಷನ್ ಮೀನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ stages of socialization, agencies of socialization, and importance of socialization. Samajikarna prakriye, samajikarnada artha, gunalakshanagalu, samajikarnada vivida hantagalu, samajikarnada niyogigalu, samajikarnada mahatva. Hige samajikarnakke sambandhapatta ella vishayagalannu naavu illi adhyayana madona. Then talk about the last concept of fourth unit. ಸೋಷಲ್ ಸ್ಟ್ರಾಟಿಫಿಕೇಷನ್ ಆ್ಯಂಡ್ ಸೋಷಲ್ ಮೊಬಿಲಿಟಿ ಸಾಮಾಜಿಕ ಸ್ತರವಿನ್ಯಾಸ ಮತ್ತು ಸಾಮಾಜಿಕ ಚಲನೆ
meaning characteristics, forms of social stratification, caste and class. ಸಾಮಾಜಿಕ ಸ್ತರವಿನ್ಯಾಸ ಮತ್ತು ಸಾಮಾಜಿಕ ಚಲನೆಯ ಅರ್ಥ ಗುಣಲಕ್ಷಣಗಳು ಮತ್ತು ಸಾಮಾಜಿಕ ಸ್ತರವಿನ್ಯಾಸದ ರೂಪಗಳು ಜಾತಿ ಮತ್ತು ವರ್ಗ ಹೀಗೆ ನಾವು ನಾಲ್ಕನೇ ಅಧ್ಯಾಯದಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕರಣದ ಕುರಿತು ಅಧ್ಯಯನ ಮಾಡಬೇಕಾಗಿದೆ ಆ್ಯಂಡ್ ಟಾಕ್ ಅಬೌಟ್ ದಿ ಲಾಸ್ಟ್ ಯೂನಿಟ್ ಯೂನಿಟ್ ನಂಬರ್ 5 ಸೋಷಲ್ ಚೇಂಜ್ ಆ್ಯಂಡ್ ಸೋಷಲ್ ಕಂಟ್ರೋಲ್ You know very well, change is the law of nature and we should adjust according to the situation. Therefore, the fifth unit itself represents that social change and social control is very important one in the field of sociology, in the field of society. Number one, social change, samajika parivartane. meaning definitions and characteristics samajika parivartane artha vyakhyagalu mattu gunalakshanagalu second one factors of social change there are mainly four factors of social change geographical biological cultural and technological factors of social change ಸಾಮಾಜಿಕ ಪರಿವರ್ತನೆಯ ಅಂಶಗಳು ಇಲ್ಲಿ ಮುಖ್ಯವಾಗಿ ಸಾಮಾಜಿಕ ಪರಿವರ್ತನೆಯ ನಾಲ್ಕು ಅಂಶಗಳಿವೆ ಭೌಗೋಳಿಕ ಅಂಶ ಜೈವಿಕ ಸಾಂಸ್ಕೃತಿಕ ಮತ್ತು ತಾಂತ್ರಿಕ ಅಂಶಗಳು ಆ್ಯಂಡ್ ನಂಬರ್ 3 ಸೋಷಲ್ ಕಂಟ್ರೋಲ್ ಸಾಮಾಜಿಕ ನಿಯಂತ್ರಣ ಮೀನಿಂಗ್ ಡೆಫಿನೇಷನ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಷಲ್ ಕಂಟ್ರೋಲ್ ಸಾಮಾಜಿಕ ನಿಯಂತ್ರಣದ ಅರ್ಥ ವ್ಯಾಖ್ಯೆಗಳು ಮತ್ತು ಗುಣಲಕ್ಷಣಗಳು This is about the sociology syllabus for BA first semester students. I hope all the units and its sub concepts and important concepts are clear with you. My dear students, we should know about the marks distribution for BA first semester. Aatmiya vidyarthigale ಪಿ ಯು ಸಿ ಹಂತದಲ್ಲಿ 100 ಅಂಕದ ಪ್ರಶ್ನೆಪತ್ರಿಕೆ ಕಡ್ಡಾಯವಾಗಿತ್ತು ಪದವಿಯಲ್ಲಿಯೂ ಕೂಡ 100 ಅಂಕದ ಪ್ರಶ್ನೆಪತ್ರಿಕೆ ಇರುತ್ತದೆ ಆದರೆ ಈ 100 ಅಂಕಗಳನ್ನು ಎರಡು ಭಾಗಗಳಲ್ಲಿ ವಿಂಗಡಿಸಲಾಗುತ್ತದೆ 100 ಮಾರ್ಕ್ಸ್ ಕ್ವಶನ್ ಪೇಪರ್ ಈಸ್ ಆಲ್ಸೋ ಇನ್ ದಿ ಬಿ ಎ ಬಟ್ ದಿ 100 ಮಾರ್ಕ್ಸ್ ಆರ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್ ಥಿಯರಿ ಎಕ್ಸಾಮ್ means end semester exam will be 80 marks and I marks will be given by us is 20 marks internal assessment marks 20 and theory exam will be 80 marks I marks divided into different criteria For I marks, you should attain various activities done throughout the semester. We take two tests. First test, 20 marks. Second test, 40 marks. First test, 20 marks reduced to 4 marks. Second test, 40 marks reduced to 10 marks. total 14 marks then you will get 3 marks for attendance and 3 marks for assignments it means I marks 20 internal assessment 20 marks is in your hand your academic performance your behavior will decide your internal marks 75% attendance is compulsory to attain the end semester examination I hope this is clear with you total 100 marks my dear students in this class we learnt about the sociology syllabus for BA first semester CBCS choice based credit system in next class we are going to discuss about the first unit of sociology
Till then, take care and thank you very much.